ವೆಲ್ಕಮ್ ಟು ಅದ ಚಾನೆಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಪಪ್ಪು ಮಾಡಿದ್ರೆ ಹೇಗೆ ಹೇಳಿ ಹಾಗಾಗಿ ನಾನಿತ್ತು ಮಾವಿನಕಾಯಿದೊಂದು ಪಪ್ಪು ಮಾಡಿ ತೋರಿಸ್ತಾ ಇದ್ದೆ ನಮ್ಗೆ ಊಟಕ್ಕೂ ಹೈ ಕ್ಲಾಸ್ ಆಗ್ತದೆ ಈ ಬಿಸಿಲಿಗೆಲ್ಲ ಸ್ವಲ್ಪ ಒಳ್ಳೆ ಮೈಲ್ಡ್ ಆಹಾರ ಫ್ರೆಂಡ್ಸ್ ಅದು ಹಾಗೆ ನೋಡಿ ತೊಗರಿಬೇಳೆ ಹಾಕಿ ಮಾಡ್ತಾರೆ ಹೆಚ್ಚಾಗಿ ನಾನಿವತ್ತು ಹೆಸರುಬೇಳೆ ಮತ್ತು ತಂಪಲ್ಲ ಈ ಬಿಸಿಲಿಗೆ ಮತ್ತು ಹೇಳಿ ನಾನು ಬೇಳೆ ನೋಡಿ ಒಂದು ಕಪ್ ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಮಾವಿನಕಾಯಿ ಚೂರು ತುರಿದು ಸಿಪ್ಪೆ ತೆಗೀಕಂತಿಲ್ಲ ಫ್ರೆಂಡ್ಸ್ ಹೈ ಕ್ಲಾಸ್ ಸಿಪ್ಪೆ ಸಹ ನಮ್ಗೆ ಆರೋಗ್ಯಕ್ಕೆ ಯಾವುದು ಒಳ್ಳೇದು ఫ్రెండ్స్ ఇదే పాత్రకి హాకూ బేసిక ఇది బెందుబీళ్ళి నూ ఫ్రెండ్స్ ఇది బౌలక జిన్ కొనట్ ఆయిల్ హాకంటే ఫ్రెండ్స్ ఇంచురు స ఫ్రెండ్స్ ఈ బుల్లి ఇం జి హాకంటే

ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಬೇಯಿಸಿಟ್ಕೊಂಡಿದ್ನಲ್ಲ ಎಷ್ಟು ಬೇಕು ಅಷ್ಟೇ ಹಾಕೊಂಬ ನೋಡಿಕೊಂಡು ಮತ್ತೆ ಬೇಕಾರು ಹಾಕೊಂದು ಸ್ವಲ್ಪ ಹಾಕಿದೆ ಫ್ರೆಂಡ್ಸ್ ಹಿಂಗೆ ಹಾಕೊಂಡಿದೆ ಟೇಸ್ಟ್ ನೋಡಿ ಉಪ್ಪು ಸಾಕಾಯ್ತು ನೋಡ್ತಾಯಿದ್ದೀವಿ ಇದನ್ನೆಲ್ಲ ಹಾಕೊಂಡೆ ಕೊತ್ತೊಂದು ಸೊಪ್ಪು ಹಾಕೊಂಬ ನೋಡಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿದ್ರಿಂದ ಅದರದ್ದು ಪರಿಮಳ ಎಲ್ಲ ಸಹ ಬಿಟ್ಕೊಂತ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಇದನ್ನೀಗ ಬೌಲ್ ಟ್ರಾನ್ಸ್ಫರ್ ಮಾಡುವ ನೋಡಿ ಫ್ರೆಂಡ್ಸ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಹುಣಸೆ ಹುಳಿ ಅಂದ್ರೆ ಅದು ಒಂದು ನಮಗೆ ನೇಚರ್ ಕೊಟ್ಟ ಒಂದು ದಿವ್ಯ ಔಷಧಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಅದು ಒಳ್ಳೆಯದೇ ನಮ್ಮ ಆರೋಗ್ಯಕ್ಕೆ ಆದರೆ ನಾವು ಡೈಲಿ ತಿಂದರೆ ಖಂಡಿತ ನಮಗೆ ಅದು ನಮ್ಮ ಮೂಳೆಗಳಿಗೆಲ್ಲ ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್ ಗ್ಯಾಸ್ ಫಾರ್ಮ್ ಆಗುತ್ತೆ ಅದರಿಂದ ಅದಕ್ಕೆ ಹಿಂದಿನ ಕಾಲದಲ್ಲಿ ಅದನ್ನು ಬರೀ ಒಂದು ಔಷಧಿಯಾಗಿ ಯೂಸ್ ಮಾಡ್ತಾ ಇದ್ದರಂತೆ ಆ ಹುಣಸೆ ಹುಳಿ ಅಂದರೆ ಅವರಿಗೆ ಅಡಿಗೆಗೆ ಹಾಕಿ ಗೊತ್ತೇ ಇಲ್ಲಂತೆ ನಮ್ಮ ಪೂರ್ವಜರಿಗೆ ಪೂರ್ವ ಪೂರ್ವಕ್ಕೆ ಪೂರ್ವಕರಿಗೆ ಅವರು ಎಂಥ ಮಾಡ್ತಾ ಇದ್ರು ಅಂದರೆ ಅದನ್ನು ಕೊದಿಸಿ ರಸ ತೆಗೆದು ಕಾಳು ಮೆಣಸನ್ನು ಹೊಳ್ಳಿ ಮಿಕ್ಸ್ ಮಾಡಿ ಬೇದಿ ಆಗದಿದ್ದರೆ ಮೋಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಅದು ಕುಡಿಸ್ತಾ ಇದ್ರಂತೆ ಹಾಗೆ ಔಷಧಿಯಾಗಿ ಮಾತ್ರ ಯೂಸ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಕ ಕ್ರಮೇಣ ಅದು ನಮ್ಗೆ ದಿನಾ ಅಡುಗೆ ಹಾಕಿ ಯೂಸ್ ಮಾಡೋದು ಶುರು ಮಾಡಿದೆವು ಮತ್ತು ನೋಡಿ ಮತ್ತು ನೀವು ಕೇಳ್ಬೋದು ಮತ್ತು ಈಗ ಏನು ಮೋಷನ್ ಆಗೋದೇ ಅಲ್ಲದ ಅಂದರೆ ನಮ್ಮ ಜೀವದೊಳಗೆಲ್ಲ ನಮ್ಮ ಮೂಳೆಗಳಿಗೆಲ್ಲ ಅದು ಅಭ್ಯಾಸ ಆಗಿಬಿಟ್ಟಿದೆ ಹಾಗೆ ಆಯಾ ಸೀಸನಲ್ ಸಿಕ್ಕುವ ಹು ಹುಳಿ ಅಂಶಗಳನ್ನೆಲ್ಲ ಬಳಸ್ಕೊಂಡೇ ದಿನಾ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅದೇ ಒಳ್ಳೇದು ನಮ್ಗೆ ಆರೋಗ್ಯಕ್ಕೆ ಮತ್ತೆ ಹೇಗೋ ವಿಶೇಷ ಕಟ್ಲೆಗೆಲ್ಲ ಅಡುಗೆ ಹುಣಸೆ ಹುಳಿಯೇ ಕೊಡಬೇಕು ನಾವು ಆಗ ಮಾತ್ರ ಹುಳಿ ತಿನ್ಲತ್ತು ಇಪ್ಪತ್ತೊಂದು ಈ ಮಾನ್ಕೆ ಪಾಪು ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಹಾಗೆ ಆದಷ್ಟು ಹುಣಸೆಹಳ್ಳಿ ಕಡಿಮೆ ಮಾಡಿ ವಿಶೇಷ ಹಾಗೆ ಹೇಗೆ ಹುಣಸೆಹಳ್ಳಿ ನಾವು ಕೊಡಲೇಬೇಕು ಆಗ ಮಾತ್ರ ವರ್ಷದಲ್ಲೆಲ್ಲ ಐದಾರು ಊಟ ಎಲ್ಲ ಇರ್ತದೆ ಎಲ್ಲರ ಮನೆಯಲ್ಲಿ ಆವಾಗೆಲ್ಲ ಹುಣಸೆ ಹುಳಿ ತರಿಸಿಟ್ಕೊಳ್ಬೋದು ಈ ಉಳಿದ ಟೈಮಲ್ಲೆಲ್ಲ ಹುಣಸೆಕಾಯಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಲಿಂಬೆಕಾಯಿ ಏನೆಲ್ಲ ಇತ್ತಲ್ಲ ಹುಣಸೆ ಅದರ ಬದಲಿಗೆ ಮತ್ತೊಂದು ನೆನಪು ಇತ್ತು ಫ್ರೆಂಡ್ಸ್ ನನಗೆ ನೆನಪು ಅದ್ರ ಹೆಸರು ಕುಟ್ಟೆಕಾಯಿ ಹೇಳ್ತಾರೆ ಮತ್ತು ಮುರಿನೋಡು ಅದೆಲ್ಲ ಹೈ ಕ್ಲಾಸ್ ನಮ್ಗೆ ಆರೋಗ್ಯಕ್ಕೆ ಸಹ ಬಿ ಪಿ ಸಹ ಬರೋದೆ ನಾವು ಕಾಯಮ್ಮ ಮುರಿನೋಡು ನೋಡು ಅಡಿಗೆಯಲ್ಲಿ ಯೂಸ್ ಮಾಡ್ತಾಯಿದ್ರೆ ನಮಗೆ ಬಿ ಪಿ ಎ ಬರುದಿಲ್ಲ ಫ್ರೆಂಡ್ಸ್ ಖಂಡಿತ ಅದು ಮತ್ತೆ ಅಷ್ಟು ಒಳ್ಳೇದ ಆರೋಗ್ಯಕ್ಕೆ ಸಹ ಕೆಲವರೆಲ್ಲ ನೀರಿಗೆ ಹಾಕಿ ಸಹ ಕುಡಿತಾರಂತೆ ಆ ಹುಣಸೆ ಹುಳಿಗೆ ಬಂದಿಗೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಳ್ಳೆ ಬಿಸಿ ಬಿಸಿ ತುಪ್ಪ ಹಾಕೊಂಡ ಮ್ಯಾಂಕೆ ಪಪ್ಪ ಹಾಕೊಂಡ ಹೆಸರು ಬೆಳೆಸ ನಮ್ಮ ಜೀವಕ್ಕೆ ಬಾರಿ ತಂಪು ಫ್ರೆಂಡ್ಸ್ ನೋಡಿ ಹಸಿಮೆಣಸು ಮನೆಯಲ್ಲೇ ಬೆಳೆದ ಹಸಿಮೆಣಸು ಹಾಗೆ ಹೆಚ್ಚು ಖಾರ ಇಲ್ಲದ ಹಾಕಿದ್ದು ನಾನು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ತುಂಬಾ ರುಚಿಯು ಫ್ರೆಂಡ್ಸ್ ಊಟಕ್ಕೆ ಆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ತಂಪಾಗಿ ನಾ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರೀಲೇಬೇಡಿ ಥ್ಯಾಂಕ್ ಯು